ಓಂ ಶಾಂತಿ. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಕರ್ಮ ಬಂಧನದಿಂದ ಮುಕ್ತಾಗಿ ಸದಾ ಡಬಲ್ ಲೈಟ್ ರೂಪದಲ್ಲಿ ನೀವು ಸ್ಥಿತ ಆಗಿರಬೇಕು. ನಾವು ಸದಾ ಡಬಲ್ ಲೈಟ್ ರೂಪದಲ್ಲಿ ಸ್ಥಿತ ಆಗಬೇಕು, ಅಂದರೆ ಸದಾ ಹಗುರ ಆಗಿರುವಂತಹ ಸೂಕ್ಷ್ಮ ದೇವತೆಗಳು ನಾವೀಗ ಆಗಬೇಕು. ನಮ್ಮ ಮನಸ್ಸನ್ನು ನಾವು ಸದಾ ಹಗುರವಾಗಿ ಇಟ್ಟುಕೊಳ್ಳಬೇಕು. ಸರ್ವ ಚಿಂತೆಯ ಹೊರೆಯನ್ನು ಪರಮಾತ್ಮ ತಂದೆಗೆ ಒಪ್ಪಿಸಿ ನಾವೀಗ ಸದಾ ಡಬಲ್ ಲೈಟ್ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಆಗ ಸರ್ವ ಕರ್ಮ ಬಂಧನದಿಂದ ಮುಕ್ತಾಗಲು ಸಾಧ್ಯ ಆಗುತ್ತದೆ. ಈ ಶರೀರ ಅನ್ನುವ ಡ್ರೆಸ್ ನಮಗೆ ಟೈಟ್ ಆಗಬಾರದು, ಅಂದರೆ ನಾವು ಸದಾ ದೇಹಾಭಿಮಾನಕ್ಕೆ ವಶಾಗಿ ಸ್ವಯಂ ಶರೀರ ಎಂದು ತಿಳಿದುಕೊಂಡು ಶರೀರ ಅನ್ನುವ ಡ್ರೆಸ್ ಅನ್ನು ಟೈಟ್ ಆಗಿ ಹಾಕಿಕೊಳ್ಳಬಾರದು. ಶರೀರ ಅನ್ನುವ ಡ್ರೆಸ್ ಅನ್ನು ಬಿಟ್ಟು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸಹಜವಾಗಿ ಸ್ಥಿತ ಆಗಲು ನಮಗೆ ಬರಬೇಕು. ಬಂಧನ ಮುಕ್ತ ಸ್ಥಿತಿ ಅಂದರೆ ಲೂಸ್ ಆದಂತಹ ಡ್ರೆಸ್ ಆಗಿದೆ. ನಾವೀಗ ಬಂಧನ ಮುಕ್ತ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಅದಕ್ಕೋಸ್ಕರ ಶರೀರ ಅನ್ನುವ ಡ್ರೆಸ್ ಅನ್ನು ಬಿಟ್ಟು ಸೂಕ್ಷ್ಮ ದೇವತಾ ಸ್ವರೂಪದ ಲೂಸ್ ಆದ ಡ್ರೆಸ್ ಅನ್ನು ಹಾಕಿಕೊಳ್ಳಲು ನಮಗೆ ಸಹಜವಾಗಿ ಬರಬೇಕು. ಪರಮಾತ್ಮ ತಂದೆ ನಮಗೆ ಆಜ್ಞೆಯನ್ನು ನೀಡಿದ ತಕ್ಷಣ ಒಂದು ಸೆಕೆಂಡ್ ನಲ್ಲಿ ಶರೀರದಿಂದ ಭಿನ್ನ ಆದಂತಹ ಅಶರೀರಿ ಆತ್ಮ ಆಗಿಬಿಡಬೇಕು. ನಾವೀಗ ಬಾರಿ ಬಾರಿಗೂ ಅಶರೀರಿ ಆಗುವಂತಹ ಅಭ್ಯಾಸವನ್ನು ಮಾಡಬೇಕು. ಪರಮಾತ್ಮ ತಂದೆಯ ಮೂಲಕ ನಮಗೆ ಆರ್ಡರ್ ಸಿಕ್ಕ ತಕ್ಷಣ ಸೆಕೆಂಡ್ ನಲ್ಲಿ ಶರೀರದಿಂದ ಭಿನ್ನ ಆಗಲು ನಮಗೆ ಬರಬೇಕು, ಮತ್ತು ಶರೀರದಿಂದ ಭಿನ್ನಾಗಿ ಅಶರೀರಿ ಆತ್ಮ ನಾನು ಅನ್ನುವ ಅನುಭವದಲ್ಲಿ ಸ್ಥಿತ ಆಗಲು ನಮಗೆ ಬರಬೇಕು. ಅಂತಿಮ ಸಮಯದಲ್ಲಿ ಈ ಶರೀರ ಅನ್ನುವ ಡ್ರೆಸ್ ನಮಗೆ ನೆನಪಿಗೆ ಬರಬಾರದು. ನಾವು ಈಗಿನಿಂದ ಅಶರೀರಿ ಆಗುವಂತಹ ಅಭ್ಯಾಸವನ್ನು ಮಾಡಬೇಕು, ಏಕೆಂದರೆ ಅಂತ್ಯದಲ್ಲಿ ಈ ಶರೀರದ ನೆನಪು ನಮಗೆ ಬರಬಾರದು. ಒಂದು ವೇಳೆ ಅಂತಿಮ ಸಮಯದಲ್ಲಿ ನಮಗೆ ಈ ಶರೀರದ ನೆನಪು ಬಂದರೆ ದೇಹದ ಜೊತೆ ಜೊತೆಗೆ ದೇಹದ ಸಂಬಂಧದ ನೆನಪು ಕೂಡ ಬರುತ್ತದೆ, ಮತ್ತು ದೇಹದ ಜೊತೆ ಜೊತೆಗೆ ದೇಹದ ಪದಾರ್ಥದ ನೆನಪು ಬರುತ್ತದೆ, ಮತ್ತು ದೇಹದ ಜೊತೆ ಜೊತೆಗೆ ದೇಹದ ಜಗತ್ತಿನ ನೆನಪು ಕೂಡ ಬರುತ್ತದೆ. ಆದ್ದರಿಂದ ಮೊದಲು ನಾವು ದೇಹವನ್ನು ಮರೆಯುವಂತಹ ಅಭ್ಯಾಸವನ್ನು ಮಾಡಬೇಕು. ಅದಕ್ಕೋಸ್ಕರ ನಾವು ಸದಾ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಮಾಡಿರುವಂತಹ ಪ್ರತಿಜ್ಞೆಯನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ನಮಗೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಈ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ ಅನ್ನುವ ಪ್ರತಿಜ್ಞೆಯನ್ನು ನಾವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಮಾಡಿದ್ದೇವೆ. ನಮಗೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಈ ಜಗತ್ತಿನಲ್ಲಿ ನನ್ನವರು ಎಂದು ಹೇಳಿಕೊಳ್ಳಲು ಬೇರೆ ಯಾರೂ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ನಾವೀಗ ಸ್ಥಿತ ಆಗಬೇಕು. ಯಾವಾಗ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೇವೋ, ಆಗ ಸರ್ವ ಬಂಧನದಿಂದ ಮುಕ್ತಾಗಿ ಸಹಜವಾಗಿ ಬಂಧನ ಮುಕ್ತರಾಗಿ ಬಿಡುತ್ತೇವೆ. ಒಳ್ಳೆಯದು. ಓಂ ಶಾಂತಿ.